ಆಗಿದ್ದರೆ 12 ರಾಶಿಗಳ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿರೀಕ್ಷಿತವಾದಂತಹ ಫಲಪ್ರಾಪ್ತಿ ಇದು ಶೀಘ್ರದಲ್ಲಿ ಆಗ್ತಾ ಇದೆ. ಸ್ವಲ್ಪ ಪ್ರಯತ್ನ ಪಡಬೇಕು. ಒಂದು ಮಾತು ನೀವು ಯಾವಾಗಿದ್ದರೂ ಕೂಡ ಲಕ್ಷ್ಯ ಇಟ್ಕೊಡ್ರಿ, ಏನು ಅಂತಂದರೆ ಪ್ರಯತ್ನಕ್ಕೆ ಯಾವಾಗಿದ್ದರೂ ಕೂಡ ಅದ್ಭುತವಾದಂತಹ ಫಲ ಇದೆ. ಯಾರು ಜೀವನದೊಳಗೆ ಪ್ರಯತ್ನ ಮಾಡುವುದಿಲ್ಲ ಅವನಿಗೆ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾವನು ಪ್ರಯತ್ನವನ್ನು ಮಾಡ್ತಾನೆ ಅವನಿಗೆ ಯಾವಾಗಿದ್ದರೂ ಫಲ ಸಿಗ್ತದೆ. ಸೊ ಅದಕ್ಕೆ ಇವತ್ತಿನ ದಿವಸ ನಿಮಗೆ ಪ್ರಯತ್ನಕ್ಕೆ ಶೀಘ್ರದೊಳಗೆ ಫಲ ಅದ. ಸೊ ಅದಕ್ಕೆ ಶೀಘ್ರವಾಗಿ ಪ್ರಯತ್ನ ಮಾಡಿರಿ, ಶೀಘ್ರವಾದಂತಹ ಫಲ ಇದು ನಿಮ್ಮದಾಗ್ತದೆ. ಮುಂದಿನದ್ದು ಯಾವುದು ರಾಶಿ? ವೃಷಭ. ಅಷ್ಟಮ ಶನಿ ಇದೆ, ಸ್ವಲ್ಪ ಕಿರಿಕಿರಿ ಇರ್ತದೆ, ಜಾಸ್ತಿ ತಾಳ್ಮೆಯಿಂದ ಇರಬೇಕು. ನೋಡ್ರಿ, ಈ ಮಾತು ನಾನು ನಿಮಗೆ ಯಾಕೆ ಹೇಳಿಗತ್ತೀನಿ ಅಥವಾ ಗ್ರಹಗಳು ಗತಿಗಳು ನಿಮಗೆ ಇದನ್ನು ಯಾಕೆ ಸೂಚನೆ ಮಾಡ್ತಾ ಇವೆ ಅಂತಂದರೆ, ಜ್ಯೋತಿಷ್ಶಾಸ್ತ್ರ ಇದು ಕೇವಲ ನಿಮ್ಮನ್ನು ಹೆದರಿಸ್ಲಿಕ್ಕೋಸ್ಕರವಾಗಿ ಇಲ್ಲ. ಜ್ಯೋತಿಷ್ಶಾಸ್ತ್ರ ಇರೋದು ಯಾಕೆ ಅಂತಂದರೆ, ಜ್ಯೋತಿ ಅಂತಂದರೆ ಬೆಳಕು. ಕತ್ತಲೆಯೊಳಗಿದ್ದಂಥವನನ್ನು, ಕಷ್ಟಗಳಲ್ಲಿ ಇದ್ದಂಥವನನ್ನು, ವಿಘ್ನಗಳು ಆಗತಕ್ಕಂಥವರನ್ನು ವಿಶೇಷವಾಗಿ ಒಂದು ಸನ್ಮಾರ್ಗಕ್ಕೆ ತಂದು ಅವರ ದಿನದ ಒಂದು ರುಟೀನಲ್ಲಿ ಬೆಳಕನ್ನು ಚೆಲ್ಲಿ ಅವರನ್ನು ಅದ್ಭುತವಾದಂತಹ ಜೀವನದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಜ್ಯೋತಿಷ್ಯ ಇದೆ. ಆದ್ದರಿಂದ ವೃಷಭ ರಾಶಿಯವ್ರಿಗೆ ಅಷ್ಟಮ ಶನಿ ಅದ ಅಂತ ಗೊತ್ತಾದ ಕೂಡೇನ ನೀವೇನು ಮಾಡ್ತೀರಿ? ದಾನ ಮಾಡ್ತೀರಿ, ಧರ್ಮ ಮಾಡ್ತೀರಿ, ಒಳ್ಳೆಯವರಾಗಿ ಬಾಳ್ತೀರಿ. ಜೀವನದೊಳಗೆ ಏನು ಬೇಕ್ರಿ? ಇಷ್ಟಾದರೆ ಸಾಕು, ಎಂತೆಂಥ ಮಹಾಫಲಗಳು ನಿಮಗೆ ಸಿಗ್ತವೆ. ಅದಕ್ಕೆ ಅಷ್ಟಮ ಶನಿ ಇದೆ, ಕಿರಿಕಿರಿ ಇದೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ತಾಳ್ಮೆ ಕಳೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕೆ? ತಾಳಿದವನು ಬಾಳಿಯಾನು. ಬನ್ನಿ ಹಾಗಿದ್ದರೆ ಮುಂದಿನದ್ದು ಮಿಥುನ ರಾಶಿ, ಅವರ ಭವಿಷ್ಯ ಏನಿದೆ. ಮಿಥುನ ರಾಶಿಯವರು ಸುದರ್ಶನ ಮಂತ್ರವನ್ನು ಇವತ್ತಿನ ದಿವಸ ಹೇಳಬೇಕು. ಸುದರ್ಶನಾಯ ನಮಃ ಅಂತನೂ ಈ ಮಂತ್ರವನ್ನು ಹೇಳಬೇಕು. ಯಾಕೆ ಅಂತಂದರೆ, ವಿಘ್ನ ಬಾಹುಲ್ಯಾತ್, ಬಹಳಷ್ಟು ವಿಘ್ನಗಳಿವೆ, ಆ ವಿಘ್ನಗಳ ಪರಿಹಾರ ಆಗಬೇಕು ಅಂತಂದರೆ ಸುದರ್ಶನಾಯ ನಮಃ ಅಂತನೂ ಈ ಮಂತ್ರ ಸಾಕು. ಮಹಾವಿಷ್ಣುವಿನ ಕೈಯಲ್ಲಿರ್ತಕ್ಕಂತಹ ಆ ಸುದರ್ಶನ ಚಕ್ರ ನಮ್ಮ ನಿಮ್ಮೆಲ್ಲರ ವಿಘ್ನಗಳನ್ನು ಪರಿಹಾರ ಮಾಡುವಂಥ ಅದ್ಭುತ ಶಕ್ತಿ. ಅದಕ್ಕೆ ಜೀವನದೊಳಗೆ ಏನಂತ ಕೇಳ್ಕೊಳ್ಬೇಕು, ಏನೋ ಒಂದು ಕೇಳ್ಕೊತೇವೆ ಬಿಡ್ರಿ, ಆಗಿದ್ದಾಗ್ತದೆ ಹೋಗಿದ್ದು ಹೋಗ್ತದೆ, ಏನದು ಜೀವನ ಅಂತನ್ಲಿಕ್ಕೆ ಹೋಗಬೇಡ್ರಿ. ಆ ಸುದರ್ಶನ ಮಂತ್ರವನ್ನು ಹೇಳ್ರಿ, ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ, ದೇವರ ಗುರುಗಳ ವಿಶೇಷವಾದಂಥ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ತದೆ. ಕರ್ಕರಾಶಿ. ಕರ್ಕರಾಶಿಯವರಿಗೆ ಇವತ್ತಿನ ದಿವಸ ಅಂದುಕೊಂಡಂತೆ ನಡೆಯುವಂತಹ ಸೌಭಾಗ್ಯವನ್ನು ದೇವರು ಕೊಡ್ತಾ ಇದ್ದಾನೆ. ನಾವು ಮಾತು ಜೀವನದೊಳಗೆ ಭಾಳ ದೊಡ್ಡ ಆಡ್ತೇವೆ, ಹಂಗಿರ್ಬೇಕು, ಹಿಂಗಿರ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ನಾ ಅಲ್ಲಿದ್ದಾಗ ಹಿಂಗೆ ಮಾಡಿದ್ದೆ, ಇಲ್ಲಿದ್ದಾಗ ಹಿಂಗೆ ಮಾಡಿದ್ದೆ, ಇದು ಯಾವುದೂ ಉಪಯೋಗ ಬಿಡೋದಿಲ್ಲ ತಮ್ಮ. ಈಗೇನು ಆಡ್ತೀವಿ ಅದು ಉಪಯೋಗ ಬೀಳ್ತದೆ, ಈಗ ಹೆಂಗಿರ್ತೇವಿ ಅದು ಉಪಯೋಗ ಬೀಳ್ತದೆ, ಜೀವನದೊಳಗೆ ನಾವು ಏನು ಅನ್ಕೊಳಿಕತ್ತೇವಿ ಅದು ಉಪಯೋಗ ಬೀಳ್ತದೆ. ಅದಕ್ಕೆ ಹಿಂಗೆ ಮಾಡ್ತಿದ್ದೆ, ಹಂಗೆ ಮಾಡ್ತಿದ್ದೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಏ ನನ್ನ ತವ್ರ ಮನೆಯಾಗಿದ್ದಾಗ ನಾ ಅದನ್ನು ಮಾಡಿಲ್ಲ, ನಾ ಗಂಡನ ಮನೆಯಾಗಿದ್ದಾಗ ಇದನ್ನೇ ಯಾಕೆ ಮಾಡಲಿ, ನಾ ಅದನ್ನು ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂಥೇಳಿ ಒದರಾಡ್ತಾರೆ, ಚೀರಾಡ್ತಾರೆ. ಆದರೆ ಒಂದೇ ಒಂದು ಲಕ್ಷದೊಳಗೆ ಇಟ್ಕೊಳ್ಬೇಕಾದದ್ದೇನು ಅಂತಂದ್ರೆ, ಅಲ್ಲಿದಲ್ಲೇ ಇಲ್ಲಿದಿಲ್ಲಿ, ಭೂತಕಾಲ ಬೇರೆ, ಭವಿಷ್ಯತ್ ಕಾಲ ಬೇರೆ, ವರ್ತಮಾನ ಕಾಲ ಬೇರೆ. ಇದನ್ನು ಲಕ್ಷದೊಳಗೆ ಇಟ್ಕೊಂಡು ನಡ್ರಿ, ಜೀವನ ಇದು ಸುಖಮಯವಾಗ್ತದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಏನು ಫಲ ಅಂತಂದರೆ, ಪಂಚಮ ಶನಿ ನಡೀತಾ ಇದೆ, ಜಾಗರೂಕತೆಯಿಂದ ಇರಬೇಕು. ಏನೋ ಬರ್ಕೋತ ಕೂತಿರ್ತೀರಿ, ಒಮ್ಮಿಂದೊಮ್ಮಿಲೆ ಏನೋ ತಲೆಯಾಗಿ ವಿಚಾರ ಹುಡ್ತಾವೆ, ಒಮ್ಮಿಂದೊಮ್ಮಿಲೆ ಆಯ್ತಪ್ಪ ಕೇಳಿದ್ರೆ ಆಯಿತು ನಮ್ಮ ರಾಶಿ ಭವಿಷ್ಯ ಏನದ ಅಂತ ಎದ್ದು ಹೊರಟು ಬಿಡ್ತೀರಿ. ಹಂಗಲ್ಲ ಜೀವನ. ಜೀವನ ಏನು ಅಂತಂದರೆ, ರಾಶ್ಯಸ್ತಿತವಾದಂತಹ ಫಲವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ನಾವು ಕೇಳಬೇಕಾದದ್ದೇನು ಅಂತಂತಂದರೆ, ನಮ್ಮ ಮನಸ್ಸು ಇವತ್ತಿನ ದಿವಸ ಯಾವ ಉದ್ದೇಶದ ಕಡೆ ಹೊರಟಿದೆ. ಯಾಕಂತಂದರೆ ರಾಶಿಗಳ ಫಲ ಯಾವಾಗಿದ್ದರೂ ಹೆಚ್ಚು ಕಡಿಮೆ ಆಗೇ ಆಗ್ತಿರ್ತದೆ, ಆದರೆ ಗುರಿ ಮಾತ್ರ ಯಾವಾಗಿದ್ದರೂ ಫಿಕ್ಸ್ ಆಗಿರಬೇಕು. ಆ ಗುರಿ ಕಡೆಗೆ ನಾವು ಸತತವಾಗಿ ನಾವು ಹೊರಡ್ತಾ ಇದ್ವಿ ಅಂತಂತಂದರೆ, ಯಾವ ರಾಶಿ ಫಲನೂ ನಮಗೊಂಚೂರು ಹಿಂದೆ ಹೋಗಿಬೋದು, ಆದರೆ ಹಾದಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವನದ್ದು ಒಂದು ಗುರಿ ಇಟ್ಕೊಡ್ರಿ, ಒಂದು ಉದ್ದೇಶ ಇಟ್ಕೊಡ್ರಿ. ಬರೋಬ್ಬರಿ ನಾ ಟ್ರ್ಯಾಕ್ ಒಳಗೆ ಹೊಂಟೇನಿಲ್ಲೋ ಅಂತನೊಂದು ವಿಚಾರ ಮಾಡಿರಿ. ಎರಡು ಹೆಜ್ಜೆ ತಡ ಆಗಬಹುದು, ಎರಡು ಸಂಕಟ ಬರ್ಬೋದು, ಎರಡು ವಿಘ್ನ ಬರ್ಬೋದು, ಆದರೆ ದೇವರ ಧ್ಯಾನ, ಮನನ, ನಿಧಿಧ್ಯಾಸ ಇದನ್ನು ಬಿಡದೆ ಮಾಡ್ಕೋತೀರ್ರಿ, ನಿಮಗೆ ವಿಶೇಷವಾದಂತಹ ಫಲ ಇದು ಸಿಕ್ಕೇ ಸಿಗ್ತದೆ. ಮುಂದಿನದ್ದು ಕನ್ಯಾರಾಶಿ. ಕನ್ಯಾರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನಲ್ರಿಪ್ಪ. ಯಾಕೆ? ಆರೋಗ್ಯವೇ ಭಾಗ್ಯ. ಮನುಷ್ಯಾಗ ಆರೋಗ್ಯದಕ್ಕಿಂತ ಮುಖ್ಯ ಏನದ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಅಂದರೆ ವಿಚಾರ ಮಾಡಿರಿ,
ಮನುಷ್ಯನ ಜೀವನದೊಳಗೆ ಆರೋಗ್ಯ ಎಷ್ಟು ಮುಖ್ಯ. ಆದ್ದರಿಂದ ಆರೋಗ್ಯವಂತರಾಗಿ ಬಾಳಬೇಕು, ಆರೋಗ್ಯವಂತರಾಗಿ ನಾವೆಲ್ಲರೂ ಇರಬೇಕು. ನಂತಂದ್ರೆ ಟೆನ್ಷನ್ ಮಾಡ್ಕೋಬಾರ್ದು. ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೇನೆ ಕೇಳ್ರಿ, ನೀವು ಮನೆಯವರಿಗೆ ಟೆನ್ಷನ್ ಕೊಡಬೇಡ್ರಿ. ನೀವು ಟೆನ್ಷನ್ ಕೊಟ್ರಿ ಅಂತಂತಂದ್ರೆ ಇಲ್ಲದ ರೋಗಗಳು ಅವರಲ್ಲಿ ಮನೆ ಮಾಡ್ತಾವ. ಯಾಕೆ, ಕೆಲಸದ ಟೆನ್ಷನ್ ಬೇರೆ ಇರ್ತದೆ, ಮತ್ತೊಂದು ಏನೋ ಟೆನ್ಷನ್ ಇರ್ತದೆ, ಮಕ್ಕಳನ್ನು ಸಾಕಬೇಕಾಗಿರ್ತದೆ, ಆಫೀಸ್ ಟೆನ್ಷನ್ ಇರ್ತದೆ, ಅಷ್ಟೆಲ್ಲ ಅದರ ನಡ್ವರ್ಕ. ಮತ್ತು ನಿಮ್ಮದೊಂದು ಕಿಟಿ 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 ತಿಕ್ಕಿದ್ದೇ ತಿಕ್ಕಿದ್ದು ಹಾಡಿದ್ದಾಡೆ ಕಿಸ್ಬಾಯಿ ದಾಸ ಮಾಡ್ಕೋತ ಕೂತ್ರಿ ಅಂತಂದರೆ ಅವರಿಗೆ ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮನೆಯೊಳಗೆ ಹೆಂಡತಿ ಹೆಂಗಿರಬೇಕು ಅಂತಂತಂದರೆ ಪ್ರೀತಿಯಿಂದ ಇರಬೇಕು. ತನ್ನ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಗಂಡನ ಜೊತೆಗೆ ಹಂಚಿಕೊಳ್ಬಾರ್ದು. ಅವಳನ್ನಬೇಕು, ನಾನು ಸಮರ್ಥಳಾಗಿರ್ತೇನೆ, ನಾನು ಸಮರ್ಥಳಾಗಿದ್ದರೆ ನನ್ನ ಮನೆಯವರು ಇನ್ನೂ ಸಮರ್ಥವಾಗಿ ಬೆಳೀತಾರೆ. ಅದಕ್ಕೆ ಒಂದೇ ಒಂದು ಮಾತು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಅ ವುಮೆನ್ ಅಂತಾಗಬೇಕು ಅಂತಂದರೆ ಆ ಮಧ್ಯಕ್ಕೆ ಮಧ್ಯಕ್ಕೆ ನೋಡ್ರಿ, ಮ್ಯಾನು ವುಮೆನ್ ಈ ಎರಡೂ ಶಬ್ದಗಳಿಗೆ ಎರಡು ಅಕ್ಷರ ಫರಕದ. ಅಂದರೆ ಎರಡು ಅಕ್ಷರ ಫರಕ್ ಯಾಕದ ಅಂತಂದ್ರೆ ಆ ಎರಡೂ ಅಕ್ಷರ ತೋರಿಸ್ತದೆ, ಒಂದು ಪ್ರೀತಿ, ಒಂದು ವಿಶ್ವಾಸ. ಸೊ ಇದನ್ನು ಹೆಂಡತಿ ಗಂಡನಿಗೆ ಎಷ್ಟು ಕೊಡ್ತಾಳೆ ಅಷ್ಟು ಗಂಡ ಜಗತ್ತಿನೊಳಗೆ ಪ್ರಸಿದ್ಧ ಆಗ್ತಾನೆ. ಈ ಎರಡನ್ನು ಅವಳು ಎಷ್ಟು ಕೊಡೋದು ಕಡಿಮೆ ಮಾಡ್ತಾಳೆ ಅಷ್ಟು ಅವ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ.